ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಎಪ್ಪತ್ತು ಪಕ್ಷೇತರ ಅಭ್ಯರ್ಥಿಯಾದ ಮಹಮ್ಮದ್ ಹನೀಫ ಸಾಬಾ ಕರ್ಡಿ ಚುನಾವಣಾ ಕಣದಿಂದ ಹಿಂದೆ ಸರಿದು ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡ್ರ ಪರವಾಗಿ ಚುನಾವಣೆ ನಡೆಸಲು ನಿರ್ಧಾರ ಮಾಡಿರುವುದಾಗಿ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎಂಆರ್ ಕರಡಿ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ನಮ್ಮ ಸಮಾಜ ಹಾಗೂ ನನ್ನ ಬೆಂಬಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದರು ಕುಸುಮಾವತಿ ಶಿವಳ್ಳಿಯವರು ಶಾಸಕರಾದ ನಂತರ ನಿರಂತರವಾಗಿ ನಮ್ಮ ಹಾಗೂ ಸಮಾಜದ ಬಗ್ಗೆ ನಿಷ್ಕಾಳಜಿ ತೋರಿಸ್ತಾ ಬಂದಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಹ ಮರಿಚಿಕ್ಕಿಯಾಗಿದೆ ಆದ ಕಾರಣ ನಾವು ಚಿಕ್ಕನಗೌಡ ಅವರಿಗೆ ಬೆಂಬಲಿಸಲು ನಿರ್ಧಾರ ಮಾಡಿದ್ದೇವೆ ಈ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ವಂಚಿತರಾದ ಎಸ್ಐ ಚಿಕ್ಕನಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಯಡಿಯೂರಪ್ಪ ಅವರ ಆಪ್ತ ಸಂಬಂಧಿಕರಾದ ಚಿಕ್ಕನಗೌಡರು ಅವರಿಗೆ ಇಂದು ಅಲ್ಪಸಂಖ್ಯಾತ ನಾಯಕರ ಬೆಂಬಲ ಮತ್ತಷ್ಟು ಬಲ ತಂದಿದೆ ಕುಂದಗೋಳ ಕ್ಷೇತ್ರದಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾದ ಚಿಕ್ಕನಗೌಡರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಚಿಕ್ಕನಗೌಡರ ಗೆಲುವಿಗೆ ಶ್ರಮಿಸುವೆ ಅಂತ ಹೇಳಿದರು ಬಿಜೆಪಿಯ ಕೋಮು ದ್ವೇಷದ ರಾಜಕಾರಣ ಹಾಗೂ ಕಾಂಗ್ರೆಸ್ನ ತಾತ್ಸಾರ ನೀತಿಯಿಂದ ಅಲ್ಪಸಂಖ್ಯಾತರ ಮತಗಳು ಈ ಬಾರಿ ಚಿಕ್ಕನಗೌಡ್ರವರಿಗೆ ಬೆಂಬಲಿಸಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ರು ಏನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತ ನಾಯಕ ಸಮುದಾಯದ ನಾಯಕರು ಅಬ್ದುಲ್ ಸಾಬ್ ನಾಯ್ಕರ್ ಮುಲ್ಲಾ ಶಿದ್ದಣ್ಣ ಹೋಳಿ ಲಾಲಾ ಲಾಲಾಸಾಬಾ ಸುಂಕದ ಬಿಎಚ್ ಬಂದಗಿ ಉಪಸ್ಥಿತರಿದ್ದರು ನಾನು ನಮ್ಮ ಸಮಾಜದ ಚಿಕ್ಕನಗೌಡರಿಗೆ ಸಂಪೂರ್ಣ ಬೆಂಬಲವನ್ನು ಅವರಿಗೆ ಗೆದ್ದಿಸಿ ಅವರದ ಚಿಹ್ನೆ ಕುಕ್ಕರ್ಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ಅವರಿಗೆ ವಿಧಾನಸಭಕ್ಕೆ ನಮ್ಮ ಹಿಂದಿಸ ಕಾರಣ ಏನು ಅಂತ ಅವರು ಮಾಡಿದ ನಮ್ಗೆ ಉಪಕಾರವನ್ನು ಕೇಳಿ ನಮ್ಮ ಜನರಿಗೆ ಕೇಳಿ ಅವರಿಗೆ ನಮಗನ್ನು ಕೊಡ್ತಾ